ಅದು ಸ್ಮಾರ್ಟ್ ಸಿಟಿ ಹಣೆಪಟ್ಟಿ ಕಟ್ಟಿಕೊಂಡಿರುವ ನಗರಿ. ಆದರೆ ಆ ನಗರದ ಜನ ಮಾತ್ರ ನಗರ ಇಂದು ಸ್ಮಾರ್ಟ್ ಆಗುತ್ತೆ, ನಾಳೆ ಸ್ಮಾರ್ಟ್ ಆಗುತ್ತೆ ಎಂದು ಬಕಪಕ್ಷಿಗಳಂತೆ ಕಾಯ್ದ ಕುಳಿತಿದ್ದಾರೆ. ಆದರೆ ಅದೇ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಇಂದು ಮನೆ ಬಿಟ್ಟು ಮತ ಸೇರುವಂತಾಗಿದೆ. ಹೌದು, ಹೀಗೆ ಮನೆ ಮುಂದೆ ಕೆರೆಯಂತೆ ನಿಂತಿರುವ ನೀರು, ಮನೆಗೆ ಬೀಗ ಹಾಕಿ ಮನೆ ಬಿಟ್ಟಿರುವ ಜನರು, ಈ ದೃಶ್ಯಗಳಿಗೆಲ್ಲ ಸಾಕ್ಷಿಯಾಗಿರುವುದು ಹುಬ್ಬಳ್ಳಿಯ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ವಿದ್ಯಾನಗರ. ಇಲ್ಲಿನ 47ನೇ ವಾರ್ಡ್ನಲ್ಲಿ ಸುಮಾರು ದಿನಗಳಿಂದ ಒಳಚರಂಡಿ ನೀರು ಮನೆಗೆ ಉಪ್ಪು, ಮನೆ ಮಂದಿಯೆಲ್ಲ ಮನೆ ಬಿಟ್ಟು ಮತ್ತೆ ಸೇರುವಂತಾಗಿದೆ. ಇಷ್ಟು ದಿನ ನಾವೆಲ್ಲರೂ ಮನೆಗೆ ಮಳೆ ನೀರು ನುಗ್ಗಿರುವುದನ್ನ ನೋಡಿದ್ದೇವೆ. ಆದರೆ ಇಲ್ಲಿ ಚರಂಡಿ ನೀರು ಮನೆಗೆ ನುಗ್ಗಿದ್ದು ಮನೆಯ ಸದಸ್ಯರು ಹುಬ್ಬಳ್ಳಿಯ ಸಿದ್ಧಾರೂಢರ ಮಠದಲ್ಲಿ ಆಶ್ರಯ ಪಡೆಯುವಂತಾಗಿದೆ. ಅಲ್ಲದೆ ಬಹುತೇಕರು ಆಸ್ಪತ್ರೆಯಲ್ಲಿ ದಾಖಲಾಗಿರುವುದು ನಿಜಕ್ಕೂ ಪಾಲಿಕೆ ನಿಷ್ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಈ ಸಮಸ್ಯೆ ಬಗೆಹರಿಸುವಂತೆ ಇಲ್ಲಿನ ಜನರು ಹಲವು ದಿನಗಳಿಂದ ಮನವಿ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ವಾರ್ಡ್ ಚುನಾಯಿತ ಪ್ರತಿನಿಧಿಗಳು ಮೂಕ ಪ್ರೇಕ್ಷಕರಂತೆ ಉಳಿದು ಬಿಟ್ಟಿದ್ದಾರೆ. ಕಳೆದ ಸುಮಾರು 5 ವರ್ಷಗಳಿಂದ ಇಲ್ಲಿನ ಜನರು ಇಂತಹ ಸಮಸ್ಯೆ ಅನುಭವಿಸುವಂತಾಗಿದೆ. ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅಭಿವೃದ್ಧಿಗೆ ಅದೆಷ್ಟು ಯೋಜನೆ ಬಂದರೂ ಕೂಡ ಸಮಸ್ಯೆಗಳಿಗೆ ಮಾತ್ರ ಮುಕ್ತಿ ಸಿಗುತ್ತಿಲ್ಲ. ಈ ಬಗ್ಗೆ ಪಾಲಿಕೆ ಆಯುಕ್ತರು ಕೂಡಲೇ ಸೂಕ್ತ ಕ್ರಮಗಳನ್ನು ಕೈಗೊಂಡು ಜನರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.